ಹೆಚ್ಚಿನ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ। ಮಹಾಮಾರಿ ಕೊರೋನಾ ಪ್ರಾರಂಭವಾದ ದಿನಗಳಿಂದ ಈವರೆಗೂ ನಂಜನಗೂಡು ನಂಜುಂಡೇಶ್ವರನ ದೇವಾಲಯದ ಅಂದಾಜು 5 ಕೋಟಿ ಆದಾಯ ಕಡಿಮೆಯಾಗಿದೆ। ಕಳೆದ ಬಾರಿ ಸಂಗ್ರಹಕ್ಕೆ ಹೋಲಿಸಿದರೆ ಈ ಬಾರಿ 41,57,204 ರೂಪಾಯಿ ಕಡಿಮೆಯಾಗಿದೆ। ಆಗಸ್ಟ್ 11ರ ಗೋಲಕ ಪರ್ಕಾವಣೆಯಲ್ಲಿ ಸಂಗ್ರಹವಾದ ಕಾಣಿಕೆ 69,24,900 ರೂಪಾಯಿ। ಜನವರಿ 2020ರಲ್ಲಿ ಸಂಗ್ರಹವಾದ ಹಣ 1,10,82,900 ರೂಪಾಯಿ। ಕೊರೋನಾ ಹಿನ್ನೆಲೆ ಲಾಕ್ಡೌನ್ನಿಂದಾಗಿ ಭಕ್ತರಿಗೆ ಪ್ರವೇಶ ನಿಷೇಧಿಸಿದ್ದರಿಂದ ನಂಜುಂಡನ ಹುಂಡಿ ಕಲೆಕ್ಷನ್ ಮೇಲೆ ಪರಿಣಾಮ ಬೀರಿದೆ। ಆದರೆ ನಿಷೇಧಿತ ನೋಟುಗಳ ಕಾಣಿಕೆ ಮಾತ್ರ ಮುಂದುವರೆದಿದೆ। ಈ ಬಾರಿ ಎಣಿಕೆಯಲ್ಲಿ 11,500 ರೂಪಾಯಿ ನಿಷೇಧಿತ ನೋಟುಗಳು ಪತ್ತೆಯಾಗಿವೆಯಂತೆ। ಕಳೆದ ಬಾರಿಯ ಎಣಿಕೆಯಲ್ಲಿ 80,500 ರೂಪಾಯಿ ಮೌಲ್ಯದ ನಿಷೇಧಿತ ನೋಟುಗಳು ಪತ್ತೆಯಾಗಿತ್ತು। ಒಟ್ಟಿನಲ್ಲಿ ಲಾಕ್ಡೌನ್ನಲ್ಲೂ ನಂಜುಂಡನಿಗೆ 7 ವಿದೇಶಿ ಕರೆನ್ಸಿಗಳು ಹುಂಡಿಯಲ್ಲಿ ಪತ್ತೆಯಾಗಿವೆ।